ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ತುಂಬ ದಿನಗಳ ನಂತರ ನಾನು ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ವಿಶೇಷತೆ ಏನಂದರೆ, ನಾನಿವತ್ತು ಒಂದು ಕುಕ್ಕಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಒಂದು ಹೊಸದಾದಂತಹ ನಾನ್ ವೆಜ್ ಕೋಂಬೋ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯೂಸ್ಫುಲ್ ಆಗಿರುತ್ತೆ, ಎಕ್ಸ್ಪೆಷಲಿ ನಾನ್ ವೆಜ್ ಪ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈಗ ಆಲ್ರೆಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ನನ್ನದೊಂದು ಪುಟ್ಟ ಥ್ಯಾಂಕ್ಸ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಲಂಚ್ಗೆ ನಾನು ಎಗ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಜೊತೆಗೆ ಚಿಕನ್ ಕಬಾಬ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫಸ್ಟಿಗೆ ಎಗ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಮೊಟ್ಟೆನ ಬೇಯಿಸ್ಕೊಳ್ಬೇಕಲ್ವ, ಹಾಗಾಗಿ ನಾನಿಲ್ಲಿ ಸ್ಟೌ ಮೇಲೆ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೀರನ್ನು ಬಿಸಿ ಆಗೋದಕ್ಕೆ ಬಿಟ್ಟು ನೀರು ಬಿಸಿಯಾದ ನಂತರ ನಾನಿದಕ್ಕೆ ಒಂದು 5 ಮೊಟ್ಟೆನ ಹಾಕ್ಕೊಂಡು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಮೊಟ್ಟೆ ಜೊತೆಗೆ ಸ್ವಲ್ಪ ಈರುಳ್ಳಿ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಬೇಯೋದಕ್ಕೆ. ಏನಕ್ಕಂದರೆ ಆಗ ಬಿಸಿ ನೀರಲ್ಲಿ ನಾವು ಮೊಟ್ಟೆ ಹಾಕಿದಾಗ ಮೊಟ್ಟೆ ಒಡೆದೋಗೋದಿಲ್ಲ, ಹಾಗಾಗಿ ನಾನು ಈರುಳ್ಳಿ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಉಪ್ಪನ್ನು ಕೂಡ ಹಾಕ್ಬೋದು, ಉಪ್ಪು ಹಾಕೋದ್ರಿಂದಲೂ ಕೂಡ ಮೊಟ್ಟೆ ಒಡೆಯೋದಿಲ್ಲ. ಸೊ ಹಾಗಾಗಿ ಈರುಳ್ಳಿ ಸಿಪ್ಪೆ ಅಥವಾ ಉಪ್ಪನ್ನು ನೀವು ಮೊಟ್ಟೆ ಬೇಯೋವಾಗ ಹಾಕ್ಕೊಂಡ್ರೆ ಮೊಟ್ಟೆ ನೀಟಾಗಿ ಬೇಯುತ್ತೆ, ಒಡೆದೋಗೋದಿಲ್ಲ. ಬಿರಿಯಾನಿ ಮಾಡೋದಕ್ಕೆ ಮೊಟ್ಟೆನ ಬೇಯಿಸೋದಕ್ಕೆ ಹಾಕಿ ನಂತರ ನಾನಿಲ್ಲಿ ಚಿಕನ್ ಕಬಾಬ್ಗೆ ಮಿಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೊಟ್ಟೆನ ಹಾಕ್ಕೊಂಡು ಆ ನಂತರ ಒಂದು ತೇಜು ಕಬಾಬ್ ಪೌಡರ್ನ ಹಾಕ್ಕೊಂಡು ಆ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಚಿಕನಿಗೆ ಕಬಾಬ್ ಪೇಸ್ಟ್ ನೀಟಾಗಿ ಅಂಟ್ಕೊಳ್ಳುತ್ತೆ, ಹಾಗಾಗಿ ನಾನಿಲ್ಲಿ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಳ್ಬಹುದು. ನಾನಿಲ್ಲಿ ನಿಂಬೆಹಣ್ಣಿನ ರಸನ ಸೇರಿಸ್ಕೊಳ್ತಾ ಇಲ್ಲ. ಈಗ ನಾನು ವಾಶ್ ಮಾಡಿ ಇಟ್ಕೊಂಡಿದ್ದಂತಹ ಚಿಕನನ್ನು ಸೇರಿಸ್ಕೊಂಡು ಕಬಾಬ್ ಪೇಸ್ಟ್ ಜೊತೆಗೆ ನೀಟಾಗಿ ಹೊಂದ್ಕೊಳ್ಳೋವರೆಗೂ ಚಿಕನನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಬಾಬ್ಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನು ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ನೆನೆಯೋದಕ್ಕೆ ಇಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಕಬಾಬ್ಗೆ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ತಕ್ಷಣವೇ ನಾವು ಕಬಾಬ್ನ ಮಾಡ್ಕೊಳ್ಳೋದ್ರಿಂದ ಅದು ಚೆನ್ನಾಗಿ ಬರೋದಿಲ್ಲ. ಒಂದು 15-20 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಟು ಆ ನಂತರ ಕಬಾಬ್ನ ಮಾಡ್ಕೊಳ್ಳೋದ್ರಿಂದ ಕಬಾಬ್ ತುಂಬಾ ಟೇಸ್ಟಿಯಾಗಿ ಜೊತೆಗೆ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ವೇಳೆ ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷನಾದರೂ ಇದನ್ನು ನೆನೆಯೋದಕ್ಕೆ ಬಿಡಬೇಕು. ನಾನಿವತ್ತು ಇದನ್ನು ಎಗ್ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಆಗೋವರೆಗೂ ನೆನೆಯೋದಕ್ಕೆ ಬಿಟ್ಟು ಆ ನಂತರ ಕಬಾಬ್ನ ಮಾಡ್ಕೊಳ್ತೀನಿ. ಆಗ ತುಂಬಾ ಟೇಸ್ಟಿಯಾಗಿ ಜೊತೆಗೆ ಕ್ರಿಸ್ಪಿಯಾಗಿ ಬರುತ್ತೆ. ಕಬಾಬ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿ ಇಟ್ಟಿದ ನಂತರ ನಾನಿಲ್ಲಿ ಚಿಕನ್ ಗ್ರೇವಿ ಹಾಗೆ ಎಗ್ ಬಿರಿಯಾನಿಗೆ ಬೇಕಾಗಿರುವಂಥ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲದನ್ನೂ ಕಟ್ ಮಾಡಿ ಇಟ್ಕೊಳ್ಳೋದಕ್ಕೆ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಟ್ಟಿಗೆ ಗ್ರೇವಿ ಮತ್ತು ಬಿರಿಯಾನಿ ಎರಡಕ್ಕೂ ಏನೆಲ್ಲ ಬೇಕೋ ಎಲ್ಲದನ್ನು ತೆಗೆದಿಟ್ಕೊಂಡು ಆ ನಂತರ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಈ ರೀತಿ ಉದ್ದವಾಗಿ ಸ್ಲೈಸ್ ರೀತಿ ಕಟ್ ಮಾಡಿಕೊಂಡು ಆ ನಂತರ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಇದು ಉದ್ರುದ್ರಾಗಿ ಬರುತ್ತೆ ಈರುಳ್ಳಿ. ಹಾಗಾಗಿ ನಾನು ಈ ರೀತಿ ಯಾವಾಗಲೂ ಅಷ್ಟೇ ನಾನ್ ವೆಜ್ಗಾಗಲಿ ವೆಜ್ಗಾಗಲಿ ಈರುಳ್ಳಿನ ಈ ರೀತಿಯೇ ಕಟ್ ಮಾಡ್ಕೊಳ್ತೀನಿ. ಹಾಗೆ ನಾನಿಲ್ಲಿ ಟೊಮೊಟೊನೂ ಸಹ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಆಲ್ರೆಡಿ ಟೊಮೊಟೊ ರೇಟ್ ತುಂಬಾ ಜಾಸ್ತಿ ಆಗಿರೋದ್ರಿಂದ ಅಂದರೆ ಕೆಜಿಗೆ 80 ರುಪೀಸ್ ಆಗಿದೆ ಟೊಮೊಟೊ, ಇನ್ನೂ ಜಾಸ್ತಿ ಆಗ್ಬೋದು ಯಾಕಂದರೆ ಮಳೆ ಸ್ಟಾರ್ಟ್ ಆಗಿದೆಯಲ್ಲ. ಹಾಗಾಗಿ ನಾನಿಲ್ಲಿ ಟೊಮೊಟೊನ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಗ್ರೇವಿ ಮತ್ತು ಬಿರಿಯಾನಿ ಎರಡೂ ಮಾಡ್ತಿರೋದ್ರಿಂದ
ಟೊಮೊಟೊ ಜಾಸ್ತಿ ಬೇಕಾಗುತ್ತೆ. ಬಟ್ ನಾನಿಲ್ಲಿ ಎರಡೇ ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಗ್ರೇವಿಗೆ ನಾವು ಟೊಮೊಟೊನ ರುಬ್ಬಿ ಹಾಕೋದ್ರಿಂದ ಗ್ರೇವಿಗೆ ಅರ್ಧ ಟೊಮೊಟೊ, ಬಿರಿಯಾನಿಗೆ ಒಂದೂವರೆ ಟೊಮೊಟೊನ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಎಗ್ ಬಿರಿಯಾನಿ ಮಾಡೋದಕ್ಕೆ ಮಸಾಲನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಬಿಡಿಸಿ ಇಟ್ಕೊಂಡಿರೋವಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಅರ್ಧ ಇಂಚಷ್ಟು ಶುಂಠಿ, ಒಂದು 5-6 ಹಸಿರು ಮೆಣಸಿನಕಾಯಿ, ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಬಿಸಿಯಾದ ನಂತರ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿಯಾದ ನಂತರ ಹೋಲ್ ಸ್ಪೈಸಸ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಚಕ್ಕೆ, ಲವಂಗ, ಇದಿಷ್ಟೂ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಕಂದು ಬಣ್ಣಕ್ಕೆ ಟರ್ನ್ ಆಗಿದೆ. ನಾನೀಗ ಇದಕ್ಕೆ ಹೆಚ್ಚಿಟ್ಕೊಂಡಿರೋವಂಥ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊನೂ ಸಹ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ ಸಾಫ್ಟಾಗಿ ಬೆಂದ ನಂತರ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿರೋವಂಥ ಬಿರಿಯಾನಿ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಆಗಲೇ ನಾನು ಬಿರಿಯಾನಿ ಮಸಾಲೆಗೆ ಏನೆಲ್ಲ ಹಾಕ್ತೆ ಅಂತ ನೋಡ್ಕೊಂಡ್ರಿ ಅಲ್ವಾ. ನಾನು ಜಾಸ್ತಿ ಏನು ಮಸಾಲ ಐಟಮ್ಸ್ನ ಇದಕ್ಕೆ ಸೇರಿಸಿಲ್ಲ. ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಅಷ್ಟನ್ನೇ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸಿಂಪಲಾಗಿರುವಂಥ ಮೈಲ್ಡ್ ಮಸಾಲನ ನಾನಿಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಆನಂತರ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲನ ಸೇರಿಸ್ಕೊಂಡು ಮಸಾಲ ಜೊತೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲನಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡು, ಮಸಾಲನಲ್ಲಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆದಾಗ ಇದಕ್ಕೆ ಬೇಯಿಸಿ ಇಟ್ಕೊಂಡಿರೋವಂಥ ಮೊಟ್ಟೆನ ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಮೊಟ್ಟೆ ಸೇರಿಸ್ಕೊಂಡ ನಂತರ ಒಂದು 2 ನಿಮಿಷಗಳ ಕಾಲ ಮಸಾಲ ಜೊತೆ ಫ್ರೈ ಮಾಡಿಕೊಂಡು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಇದನ್ನು ನೀಟಾಗಿ ಫ್ರೈ ಮಾಡಿಕೊಂಡು, ಒಂದು 2 ನಿಮಿಷ ಮಸಾಲ ಜೊತೆ ಮೊಟ್ಟೆನ ಫ್ರೈ ಮಾಡ್ಕೊಂಡಿದ್ದ ನಂತರ ಮತ್ತೆ ಅದರಲ್ಲಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಆಗ ನಾನು ಇದಕ್ಕೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ನೀವು ಅಕ್ಕಿ ಎಷ್ಟು ಪ್ರಮಾಣದಲ್ಲಿ ತಗೊಳ್ತಿರೋ ಅದಕ್ಕೆ ಡಬ್ಬಲಷ್ಟು ನೀರನ್ನು ಸೇರಿಸ್ಕೊಳ್ಬೇಕು. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 1¾ ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಾವು ಓಪನ್ ಪಾತ್ರೆಯಲ್ಲಿ ಮಾಡಿದ್ರೆ 1 ಲೋಟ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನಾನು 1¼ ಗ್ಲಾಸ್ ನೀರನ್ನು ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಅನ್ನ ಉದುರುದ್ರಾಗಿ ಆಗಲಿ ಅಂತ. ನೀರನ್ನು ಸೇರಿಸ್ಕೊಂಡ ನಂತರ ನೀರು ಚೆನ್ನಾಗಿ ಕುದಿ ಬರುವಾಗ ತೊಳೆದು ಇಟ್ಕೊಂಡಿರೋವಂಥ ಅಕ್ಕಿನ ಸೇರಿಸ್ಕೊಂಡು, ಅಕ್ಕಿ ಸೇರಿಸಿದ ನಂತರ ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಂಡು, ಆನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಳ್ತೀನಿ. ನಾವು ರೈಸ್ನ ಕುಕ್ ಮಾಡುವಾಗ ಸ್ಟೌವ್ ಫ್ಲೇಮ್ನ ಮೀಡಿಯಮ್ ಟು ಲೋನಲ್ಲಿ ಇಟ್ಕೊಂಡು ಕುಕ್ ಮಾಡೋದ್ರಿಂದ ರೈಸು ತುಂಬಾ ಸಾಫ್ಟಾಗಿ ಉದುರುದ್ರಾಗಿ ಬೇಯುತ್ತೆ. ಹಾಗಾಗಿ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ವಿಷಲ್ ಬರ್ಸ್ಕೊಂಡಿದ್ದೀನಿ. ಈಗ ಕುಕ್ಕರ್ ವಿಷಲ್ ಬಂದು ಕುಕ್ಕರ್ ವಿಷಲ್ ಹೋಗಿ ತಣ್ಣಗಾಗುತ್ತೆ. ನಾನೀಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮಸಾಲೆ, ರೈಸು ಜೊತೆಗೆ ಎಗ್ಗೆಲ್ಲ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ರೈಸ್ ಕೂಡ ಅಷ್ಟೇ ಉದುರುದ್ರಾಗಿ ಬೆಂದಿದೆ, ಜೊತೆಗೆ ತುಂಬಾ ಸಾಫ್ಟಾಗಿ ಪ್ಲಫಿಯಾಗಿ ಬೆಂದಿದೆ ಅಂತಲೇ ಹೇಳ್ಬೋದು. ನಾನೀಗ ಈ ಬಿರಿಯಾನಿನ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ನಾವು ರೈಸ್ ಕುಕ್ ಆದ ನಂತರ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿ ತೆಗೆದಿಡೋದ್ರಿಂದ ರೈಸು ತುಂಬಾ ಪ್ಲಫಿಯಾಗಿ ಜೊತೆಗೆ ಉದುರುದ್ರಾಗಿ ಇರುತ್ತೆ. ಹಾಗಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡ್ಗೆ ತೆಗೆದಿಟ್ಟು ಆನಂತರ ಇಲ್ಲಿ ಚಿಕನ್ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಮಸಾಲೆನ ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಬಿಡಿಸಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ, 1/2 ಇಂಚಷ್ಟು ಶುಂಠಿ, ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ 1/2 ಗೆಡ್ಡೆ ಈರುಳ್ಳಿ, ಹಾಗೆ 1/2 ಟೊಮೊಟೊ, ಜೊತೆಗೆ 1-3 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿ, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಕರಿಮೆಣಸು, ಸ್ವಲ್ಪ ಚಕ್ಕೆ, ಹಾಗೆ 1-3 ಲವಂಗನ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್, 2 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್, ಜೊತೆಗೆ 1/2 ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡು, 1/4 ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆನ ಸೇರಿಸ್ಕೊಂಡು, 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉರಿಗಡಲೆನ ಸೇರಿಸ್ಕೊಂಡು, ಜೊತೆಗೆ ನೀರನ್ನು ಸೇರಿಸ್ಕೊಂಡು
ಕುಟ್ಟಿಸ್ಕೊಂಡು ಮಸಾಲೆನ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ಗ್ರೈಂಡ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಸ್ಟೌವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಬಿಸಿಯಾದ ನಂತರ ಒಂದು 3 ಟೇಬಲ್ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿನ ಫ್ರೈ ಮಾಡಿಕೊಂಡು ಈರುಳ್ಳಿ ಕಲರ್ ಚೇಂಜ್ ಆದ ನಂತರ ನಾನು ಇದಕ್ಕೆ ತೊಳೆದು ಇಟ್ಕೊಂಡಿರುವಂಥ ಚಿಕನನ್ನು ಸೇರಿಸ್ಕೊಂಡು ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಚಿಕನನ್ನು ಒಂದು 5-8 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಎಣ್ಣೆಯಲ್ಲಿ ಚಿಕನನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚಿಕನ್ ಬೇಯೋದ್ರ ಜೊತೆಗೆ ಅದರಲ್ಲಿರೋವಂಥ ಸ್ಮೆಲ್ ಕೂಡ ಹೋಗುತ್ತೆ. 8-10 ನಿಮಿಷ ಚಿಕನನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ರುಬ್ಬಿ ಇಟ್ಕೊಂಡಿರೋವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಸೇರಿಸ್ಕೊಂಡ ನಂತರ ಒಮ್ಮೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆನಂತರ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಯಾವ ಪ್ರಮಾಣದಲ್ಲಿ ಬೇಕು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ತಿಕ್ಕಾಗೆ ಇರಲಿ ಅಂತ ನೀರನ್ನು ಕಡಿಮೆನೇ ಸೇರಿಸ್ಕೊಂಡಿದ್ದೀನಿ. ಅಂದರೆ 1 ಗ್ಲಾಸ್ ಆಗುವಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊಂಡು ಒಮ್ಮೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಜೊತೆಗೆ ನಾನು ಆಲ್ರೆಡಿ ಉಪ್ಪನ್ನು ಸೇರಿಸಿದ್ರಿಂದ ಈಗ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು. ಸೊ ಹಾಗಾಗಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಆನಂತರ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ಈ ಚಿಕನ್ಗೆ ಮಸಾಲ ಎಲ್ಲ ಚೆನ್ನಾಗಿ ಹಿಡಿಬೇಕು, ಜೊತೆಗೆ ಮಸಾಲೆನಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ಒಂದು 10 ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿಯಾಗಿ ಹೋಗ್ಬಿಡುತ್ತೆ. ಈಗ ನೋಡ್ತಾ ಇರ್ಬೋದು ಚಿಕನ್ ಗ್ರೇವಿನಲ್ಲಿ ಎಣ್ಣೆ ಬಿಟ್ಕೊಳ್ತಾ ಇದೆ, ಅಂದರೆ ಚಿಕನ್ ಗ್ರೇವಿ ರೆಡಿಯಾಗಿದೆ ಅಂತ ಅರ್ಥ. ಚಿಕನ್ ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಈಗ ಇದನ್ನು ಕೆಳಗಡೆ ಇಳಿಸಿ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಎಣ್ಣೆನ ಬಿಸಿಗಿಟ್ಟಿದ್ದೆ. ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ, ಜೊತೆಗೆ ಕಬಾಬ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ನಾನೀಗ ಬಿಸಿಯಾಗಿರುವಂಥ ಎಣ್ಣೆಗೆ ಒಂದೊಂದೇ ಚಿಕನ್ ಪೀಸ್ನ ಹಾಕಿ ಕಬಾಬ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಬಾಬ್ ಮಾಡೋದಕ್ಕೆ ಎಣ್ಣೆನ ಬಿಸಿ ಮಾಡುವಾಗ ಎಣ್ಣೆನ ಬಿಸಿ ಮಾಡೋ ಟೈಮ್ನಲ್ಲೂ ಸಹ ಸ್ಟೌ ಫ್ಲೇಮ್ನ ಲೋ ಟು ಮೀಡಿಯಮ್ನಲ್ಲೇ ಇಟ್ಕೊಂಡು ಬಿಸಿ ಮಾಡಿಕೊಂಡು ಆನಂತರ ಎಣ್ಣೆ ಬಿಸಿಯಾದ ನಂತರ ನಾವು ಕಬಾಬ್ ಪೀಸನ್ನು ಎಣ್ಣೆಗೆ ಹಾಕಿದ ನಂತರನೂ ಸಹ ಸ್ಟೌ ಫ್ಲೇಮ್ನ ಲೋ ಟು ಮೀಡಿಯಮ್ನಲ್ಲೇ ಇಟ್ಕೊಂಡು ಕಬಾಬ್ನ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ನಾವು ಹೈ ಫ್ಲೇಮ್ನಲ್ಲಿ ಸ್ಟೌ ಫ್ಲೇಮ್ನ ಇಟ್ಕೊಂಡು ಕಬಾಬ್ನ ಫ್ರೈ ಮಾಡೋಕೆ ಹೋದರೆ ಕಬಾಬ್ ಮೇಲೆ ಕಲರ್ ಬೇಗ ಚೇಂಜ್ ಆಗುತ್ತೆ, ಒಳಗಡೆ ಕಬಾಬ್ ಬೆಂದಿರೋದೇ ಇಲ್ಲ, ಅಂದರೆ ಚಿಕನ್ ಪೀಸ್ ಚೆನ್ನಾಗಿ ಬೆಂದಿರೋದಿಲ್ಲ, ಆಗ ಕಬಾಬ್ ಮೆತ್ತಗಿರುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ. ಇದು ಮಾತ್ರ ಅಲ್ಲ, ನಾವು ವಡೆ, ಬೋಂಡಾ, ಬಜ್ಜಿ ಯಾವುದೇ ಒಂದು ಫುಡ್ ಐಟಮ್ಸ್ನ ಎಣ್ಣೆನಲ್ಲಿ ಕರಿತೀವಿ ಅಲ್ವಾ, ಆ ಎಲ್ಲ ಐಟಮ್ಸ್ನೂ ಅಷ್ಟೇ ಸ್ಟೌ ಫ್ಲೇಮ್ನ ಮೀಡಿಯಮ್ ಟು ಲೋನಲ್ಲೇ ಇಟ್ಕೊಂಡು ಮಾಡೋದ್ರಿಂದ ಎಣ್ಣೆನಲ್ಲಿ ಕರಿಯುವಂಥ ಪ್ರತಿಯೊಂದು ಫುಡ್ ಐಟಮ್ಸ್ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಒಂದು ಟಿಪ್ಸ್ ಅಂತಲೇ ನೀವು ಭಾವಿಸ್ಬೋದು. ಈಗ ಕಬಾಬ್ ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ನಾನೀಗ ಚಿಕನ್ ಕಬಾಬ್ ಜೊತೆಗೆ ಚಿಕನ್ ಗ್ರೇವಿ ಹಾಗೆ ಎಗ್ ಬಿರಿಯಾನಿನ ಸರ್ವ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರತ್ತೆ ಅಂತ ಭಾವಿಸ್ತೀನಿ, ಜೊತೆಗೆ ಯೂಸ್ಫುಲ್ ಆಗಿರತ್ತೆ ಅಂತ ತಿಳ್ಕೊಳ್ತೀನಿ. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹಾಗೆ ನನ್ನ ಚಾನಲ್ನಲ್ಲಿ ಇದೇ ರೀತಿ ಇನ್ನೂ ಹೆಚ್ಚು ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.